ಕೋಲಾರದಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ಅನ್ನೋದನ್ನ ಆಚರಣೆ ಮಾಡಲಾಗ್ತಾ ಇದೆ. ಏನಿದು ಲೋಕ್ ಅದಾಲತ್ ಅಂತ ಅಂದ್ರೆ, ಇದರಡಿ ಯಾವೆಲ್ಲ ಕಾರ್ಯಗಳು ನಡೆಯುತ್ತವೆ, ಇದರಿಂದ ಜನರಿಗೇನು ಉಪಯೋಗ ತಿಳ್ಕೊಳ್ಳೋಣ. ಕೋಲಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 14,445 ಪ್ರಕರಣಗಳು ನಾವು ವಿಲೇವಾರಿ ಮಾಡಿದ್ದೇವೆ. ಅದರಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ಪ್ರಕರಣಗಳಲ್ಲಿ 5,131 ಕೇಸುಗಳು ತೀರ್ಮಾನ ಆಗಿದೆ. ಪಿ ಎಲ್ ಸಿ ಕೇಸುಗಳು 9,306 ಕೇಸುಗಳಾಗಿದೆ. ಈ ಕಳೆದ ಬಾರಿ 45,333 ಕೇಸುಗಳನ್ನು ತೀರ್ಮಾನ ಮಾಡಿದ್ವಿ. ಮತ್ತು ಒಟ್ಟು ಹಣ ವಹಿವಾಟು ಅಂದರೆ 52 ಕೋಟಿ ಆಗಿತ್ತು. ಲೋಕ ಅದಾಲತ್ತಲ್ಲಿ ಕೆಲವು ವಿಶೇಷವಾದ ಸವಲತ್ತುಗಳಿವೆ. ಇಲ್ಲಿ ಮೊದಲನೇದಾಗಿ ನೀವು ಯಾವುದೇ ಕೋರ್ಟ್ ಫೀ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿ ತೀರ್ಮಾನವಾದರೆ, ಇಲ್ಲಿ ಲೋಕ ಅದಾಲತ್ನಲ್ಲಿ ತೀರ್ಮಾನವಾದರೆ ಪ್ರಕರಣ ನೀವು ಕಟ್ಟಿರ್ತಕ್ಕಂಥ ಸಂಪೂರ್ಣ ಕೋರ್ಟ್ ಫೀಯನ್ನು ನಿಮಗೆ ವಾಪಸ್ ಮಾಡ್ತೇವೆ. ಅದೂ ಅಲ್ಲದೆ ಲೋಕ ಅದಾಲತ್ನಲ್ಲಿ ತೀರ್ಮಾನವಾದ ಪ್ರಕರಣಗಳಿಗೆ ನಾವು ಡಿಕ್ರಿ ಅಂತ ಬರೆದುಕೊಡ್ತೇವೆ, ಅದು ಅಂತಿಮ. ಆಮೇಲೆ ಅದರ ಮೇಲೆ ಮೇಲ್ಮನವಿ ಆಗಲಿ ಯಾವುದೇ ರಿಟ್ ಆಗಲಿ ಅದಕ್ಕೆ ಬರೋದಿಲ್ಲ. ಒಂದು 2 ಲಕ್ಷ, ಅದಕ್ಕೆ 3 ಲಕ್ಷ ತುಂಬ 80,000 ಆಗಿತ್ತು. ಅದನ್ನೇ ನಾವು ಹೆಣ್ಮಕ್ಳು ಮದುವೆಯೆಲ್ಲ ಮಾಡಿ ಸ್ವಲ್ಪ ಅನುಕೂಲ ಚೆನ್ನಾಗಿ ಅನುಕೂಲ ಪಡೆದಿದ್ದೆ. ಈಗ ಅವರು ಹರಣ್ಯವರ ಎದುರು ಗಲಾಟ ಮಾಡಿ ವ್ಯವಹಾರ ಮಾಡಿದ್ದಾರೆ. ಅಂದರೆ ಜಡ್ಜ್ ಮೇಡಮ್ ಅವರು ನಮಗೆ 1 ಲಕ್ಷಕ್ಕೆ ತೀರ್ಮಾನ ಮಾಡಿ ಅನುಕೂಲ ಮಾಡಿದ್ದಾರೆ. ಅದು ಅದಾಲತ್ತಿಗೆ ನಮಗೆ ಒಳ್ಳೆ ಅನುಕೂಲ ಚೆನ್ನಾಗಾಗಿತ್ತು, ಒಳ್ಳೆ ಸಹಾಯ ಮಾಡಿದ್ದಾರೆ. ಬ್ಯಾಂಕ್ನವರು 3,80,000 ಆಗಿತ್ತು, ಅದರಲ್ಲಿ ಮೇಡಮ್ ಅವರು 1 ಲಕ್ಷ ತೀರ್ಮಾನ ಮಾಡಿದ್ರು. ಅದನ್ನೀಗೆ ನಾವು ಅದಾಲತ್ನಲ್ಲಿ ಬ್ಯಾಂಕ್ ಮ್ಯಾನೇಜರಲ್ಲಿ ಒಪ್ಕೊಂಡ್ರು, ನಮ್ಗೆ ಒಳ್ಳೆ ಅನುಕೂಲ ಆಗಿತ್ತು. ಅದನ್ನೀಗ ಒಳ್ಳೆ ಸಹಾಯ ಪಡೆದಿದ್ದೀವಿ ಜಡ್ಜ್ ಮೇಡಮ್ ಅವರಿಂದ. ಆ ಬ್ಯಾಂಕ್ನವರು ನಮಗೆ ಅನುಮತಿ ಕೊಟ್ಟಿದ್ದಾರೆ, ಒಳ್ಳೆ ಅನುಕೂಲ ಮಾಡಿದ್ದು. ಈ ಲೋಕದಾಲತ್ ಅನ್ನೋದು ರೈತರಿಗೂ ಬ್ಯಾಂಕ್ಗೂ ತುಂಬ ಅನುಕೂಲ ಆಗುತ್ತೆ. ನಮ್ಮ ಬ್ಯಾಂಕ್ ಕೂಡ ಅನುಕೂಲ ಏನಾಗುತ್ತೆ ಅಂದರೆ, ನಾವು ಕೋರ್ಟ್ಗಾಗಿ ತಿರುಗಿ ಮತ್ತು ಡಿಗ್ರಿ ತೊಗೊಂಡು ಇದೆಲ್ಲ ತುಂಬ ಸಮಯ ತೊಗೊಳ್ಳುತ್ತೆ. ಇದೆಲ್ಲ ಬೇಗ ಸೆಟ್ಲ್ ಮಾಡಿ ಇಮಿಡಿಯೇಟ್ ರಿಕವರ್ ಆಗಿ ಮತ್ತೆ ಇದ್ರ ಜೊತೆಗೆ ಮತ್ತೆ ಬೇಕಾದರೆ ಬೇರೆ ಕಡೆ ರೈತರು ಬೇರೆ ಸಾಲ ಮುಕ್ತರಾಗಿ ಬೇರೆ ಕಡೆನೂ ಲೋನ್ ತೊಗೋಬೋದು. ಈ ಎಂಟೈರ್ ಡಿಸ್ಟಿಕ್ಟಲ್ಲಿ ನಾವು ಕೇಸ್ ಫೈಲ್ ಮಾಡಿದ್ವಿ, ಕೋಲಾರ ಮತ್ತು ಹೊಸಕೋಟೆ ತಾಲೂಕಲ್ಲಿ. ಸುಮಾರು 2,000 ಕೇಸಸ್, 2,000 ನೋಟಿಸಸ್ ಕಳಿಸಿದ್ವಿ. ಸುಮಾರು ಸೆಟ್ಲ್ ಆಗಿದೆ ಸರ್. ಸುಮಾರು ಒಂದು 2-3 ಕೋಟಿ ನಮ್ಗೆ ಸೆಟ್ಲ್ ಆಗ್ತಾ ಇತ್ತು ಪ್ರತಿ ಅದಾಲತ್ತಲ್ಲಿ. ಈ ಸಾರಿ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ನಿಯರೆಸ್ಟ್ ಬರ್ಬೋದು 1 ಕೋಟಿ ಮೇಲೆ ಆಗಿರ್ಬೋದು.